ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 34ರ ಹೆಜ್ಜೆ ಸುತ್ತಳತೆಯ ಡ್ರೆಸ್ ಟಾಪನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಡ್ರೆಸ್ ಟಾಪನ್ನು, ಸಾದಾ ಡ್ರೆಸ್ ಟಾಪ್ ಇದು, ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಇದು ನೋಡಿ ಲೈನಿಂಗ್ ಕ್ಲಾತ್ ಅನ್ನೋದು ಕೊಟ್ಟಿದ್ದಾರೆ. ಲೈನಿಂಗ್ ಕ್ಲಾತ್ 2 ಮೀಟರ್ ಇದೆ. ಇದನ್ನು ಡಬಲ್ ಫೋಲ್ಡ್ ಮಾಡಿ, ಆಲ್ರೆಡಿ ನಾನು ಡಬಲ್ ಫೋಲ್ಡಿಂಗ್ ಅನ್ನೋದು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಅನ್ನೋದು ಮಾಡಿಟ್ಟಿದ್ದೀನಿ. ಇದಾದಮೇಲೆ ಇದು ಡ್ರೆಸ್ ಮೆಟೀರಿಯಲ್ಲು ನೋಡಿ ಈ ರೀತಿ ಇದೆ. ಡ್ರೆಸ್ ಮೆಟೀರಿಯಲ್ಲು ಈ ರೀತಿ ಬರುತ್ತೆ. ಇಲ್ಲಿ ಫ್ರಂಟ್ ಟು ಬ್ಯಾಕು ಕೂಡ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಫ್ರಂಟ್ ಟು ಬ್ಯಾಕು ಒಂದೇ ಲೈನಲ್ಲೇ ಕೊಟ್ಬಿಟ್ಟಿದ್ದಾರೆ. ಇದನ್ನು ನಾವು ಕಟಿಂಗ್ ಅನ್ನೋದು ಮಾಡಬೇಕು. ಸ್ಲೀವ್ಸಿಗೆ ಇಲ್ಲಿ ರೀತಿ 2 ಪೀಸ್ ಅನ್ನೋದು ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಸ್ವಲ್ಪ ಕ್ಲಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಕೆಳಗಡೆ ಸ್ವಲ್ಪ ಕ್ಲಾತನ್ನು ಕೊಟ್ಟಿದ್ದಾರೆ. ಈ 2 ಪೀಸನ್ನು ಜಾಯಿಂಟ್ ಮಾಡಿ ನಾವು ಸ್ಲೀವ್ಸಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಸ್ಲೀವ್ಸ್ ರೌಂಡ್ಗೆ ಭಾಳ ಕಡಿಮೆ ಆಗುತ್ತೆ ಲಾಂಗ್ ಸ್ಲೀವ್ಸ್ ಇಟ್ಟಾಗ. ಅದರಿಂದ ಅದನ್ನು ಇದನ್ನು ಜಾಯಿಂಟ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದನ್ನೆಲ್ಲ ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಮೊದಲು ಏನು ಮಾಡ್ತೀವಿ, ಲೈನಿಂಗ್ ಅನ್ನೋದು ಕಟ್ ಮಾಡಬೇಕು. ನಾವು ಲೈನಿಂಗ್ ಕಟ್ ಮಾಡಬೇಕು ಅಂದರೆ ಲೈನಿಂಗನ್ನು ಡಬಲ್ ಫೋಲ್ಡಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಈಗ ಇಲ್ಲಿ ಡ್ರೆಸ್ ಲೆಂತ್ ಎಷ್ಟಿದೆ ಅಂದರೆ 35 ಇಂಚ್ ಅನ್ನೋದು ಇದೆ ಫ್ರೆಂಡ್ಸ್. 35 ಇಂಚ್ ಡ್ರೆಸ್ ಲೆಂತ್ ಇದೆ ಅಂದರೆ ನೀವು ಇಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಕ್ರಾಸಲ್ಲಿ ಇದೆಲ್ಲ ಇದು ಕ್ಲಾತ್ ಅನ್ನೋದು, ಅದರಿಂದ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದನ್ನು ಈ ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಿಬಿಡಿ. ಕಟ್ ಮಾಡಿದ್ಮೇಲೆ ಈಗ ಡ್ರೆಸ್ ಲೆಂತ್ ಅನ್ನೋದು ಮೆಜರ್ ಮಾಡೋಣ. ಡ್ರೆಸ್ ಲೆಂತ್ ಮೆಜರ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಲೈನ್ ಹಾಕಿರ್ತೀವಲ್ಲ, ಇದನ್ನು ಎಕ್ಸ್ಟ್ರಾ ಕ್ಲಾತ್ ಕಟಿಂಗ್ ಮಾಡಬೇಕು. ಇಲ್ಲಿಂದ ಹಿಡಿದು ನಿಮ್ಮದು ಡ್ರೆಸ್ ಲೆಂತ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಇಲ್ಲಿಂದ 35 ಇಂಚ್ ಮೇಲ್ಗಡೆಯಿಂದನೂ ಇಲ್ಲಿಂದ ಇಲ್ಲಿಗೆ 35 ಇಂಚ್ವರೆಗೂ ಡ್ರೆಸ್ ಲೆಂತ್ ಅನ್ನೋದು ಇದೆ. ಇಲ್ಲಿ ಡ್ರೆಸ್ ಲೆಂತ್ ಮೇಜರ್ ಮಾಡಿದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಇಲ್ಲಿ ಡ್ರೆಸ್ ಲೆಂತ್ ಮಾರ್ಕ್ ಮಾಡೋದ್ಮೇಲೆ ಈಗ ನೀವು ಇಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡೋದಕ್ಕೋಸ್ಕರ 1 ಇಂಚಷ್ಟು, ಅದೇ ರೀತಿ ಶೋಲ್ಡರ್ ಜಾಯಿಂಟ್ಗೋಸ್ಕರ 1/2 ಇಂಚು, ಟೋಟಲಾಗಿ 1.5 ಇಂಚಷ್ಟು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ನಾವು ಮೇಲ್ಗಡೆ ಶೋಲ್ಡರ್ ಕ್ಲಾತಿಗೆ ಜಾಯಿಂಟ್ ಮಾಡೋದಕ್ಕೆ ಇಟ್ಟಿಲ್ಲ, ಅದರಿಂದ ನೀವು 1.5 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಮಾರ್ಕ್ ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ಕೆಳಗಡೆ ಇದನ್ನು 1.5 ಇಂಚ್ವರೆಗೂ ಒಂದು ಸ್ಟ್ರೈಟ್ ಲೈನ್. ಈಗ ಏನು ಮಾಡಬೇಕು, ಈಗ ಶೋಲ್ಡರ್ ಕಡೆಯಿಂದ ನಾವು ಮೆಜರ್ ಅನ್ನೋದು ಮಾಡ್ತಾ ಬರೋಣ. ಇಲ್ಲಿ ಶೋಲ್ಡರ್ ಎಷ್ಟಿದೆ, ಇವರು ಮೆಜರ್ಮೆಂಟ್ಗೆ 15 ಇಂಚ್ ಅನ್ನೋದು ಶೋಲ್ಡರ್ ಇದೆ. ಈ 15 ಇಂಚಲ್ಲಿ ನಾವು 2ಅನ್ನು ತೆಗಿಬೇಕಾಗುತ್ತೆ. ಯಾಕೆಂದರೆ ನಾವು ಬೋಟ್ ನೆಕ್ಕು ಕಾಲರ್ ನೆಕ್ಕು ಈ ರೀತಿ ಮಾಡಿದಾಗಷ್ಟೇ ಫುಲ್ ಶೋಲ್ಡರ್ ಅನ್ನೋದು ಹಿಡಬೇಕಾಗುತ್ತೆ. ಇಲ್ಲಿ ಸಾದಾ ರೌಂಡ್ ನೆಕ್ ಇಟ್ಬಿಟ್ಟು ಅಂದರೆ ನಾವು ಮಾಮೂಲಿ ನೆಕ್ ಡೀಪ್ ಇಟ್ಬಿಟ್ಟು ಇಲ್ಲಿ ಕಟಿಂಗ್ ಮಾಡೋದ್ರಿಂದ ನಾವು ಶೋಲ್ಡರ್ ಎಷ್ಟಿರುತ್ತೆ ಅದರಲ್ಲಿ 2 ಇಂಚನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಟೋಟಲ್ ಶೋಲ್ಡರ್ ಎಷ್ಟಿದೆ, 15 ಇಂಚ್ ಇದೆ ಫ್ರೆಂಡ್ಸ್. 15ರಲ್ಲಿ 2 ಹೋದರೆ 13 ಇಂಚ್ ಬರುತ್ತೆ. ಈ 13ಅನ್ನು ನೀವು 2 ಭಾಗ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ 13ಅನ್ನು 2 ಭಾಗ ಮಾಡಿದಾಗ ಎಷ್ಟು ಬರುತ್ತೆ, 6.5 ಇಂಚ್ ಅನ್ನೋದು ಬರುತ್ತೆ. ಇಲ್ಲಿ ನೀವು 6.5 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಇಲ್ಲಿ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ರಿ. ಸೇಮ್ ಅದೇ ರೀತಿ ಇಲ್ಲಿಂದನೂ ಇಲ್ಲಿಗೆ 6.5 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇದಾದಮೇಲೆ ಇಲ್ಲಿ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈಗ ಇಲ್ಲಿ ಎಲ್ ಶೇಪಲ್ಲಿ ನೀವು ಡ್ರಾ ಮಾಡಿ. ಇಲ್ಲಿಂದ ಇಲ್ಲಿಗೆ ಅದೇ ರೀತಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಹಾಕ್ಬಿಡಿ. ಈಗ ಇಲ್ಲಿ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಈಗ ನೀವು ನೆಕ್ ಎಷ್ಟು ಇರ್ತೀರಿ, ಇಲ್ಲಿ 3 ಇಂಚಷ್ಟು ನೆಕ್ ಅನ್ನೋದು ಮಾರ್ಕ್ ವರ್ಕು ಇಡಿ. ಸ್ಮಾಲ್ ಸೈಜ್ ಆದರೆ 2.5 ಇಂಚ್ ಇಡಿ, ಇನ್ನೂ ಸಣ್ಣ ಮಕ್ಕಳಾದರೆ 2 ಇಂಚ್ ಇಡಿ. ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನು 3 ಇಂಚ್ವರೆಗೂ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀವಿ. 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ನೆಕ್ ಲೆಂತು ಬ್ಯಾಕ್ ನೆಕ್ ಲೆಂತ್ 2 ಇಲ್ಲೇ ಮಾರ್ಕ್ ಮಾಡೋಣ. ಯಾಕಂದರೆ ಫ್ರಂಟು ಬ್ಯಾಕು ಕೂಡ ಇಲ್ಲೇ ನಾವು ಕಟಿಂಗ್ ಅನ್ನೋದು ಮಾಡ್ತಿದ್ದೀವಿ. ಅದರಿಂದ ಇಲ್ಲಿ ಫ್ರಂಟ್ ನೆಕ್ ಲೆಂತು ಬ್ಯಾಕ್ ನೆಕ್ ಲೆಂತ್ ಕೂಡ ಇವರು 6.5 ಇಂಚ್ ಹೇಳಿದ್ದಾರೆ. ಇಲ್ಲಿ 6.5 ಇಂಚ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ. ಅಲ್ಲಿಗೆ 7 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ 7 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ನೆಕ್ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಡ್ರಾ ಮಾಡಿ. ಇದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾನು ಇಲ್ಲಿ ರೌಂಡ್ ಶೇಪಲ್ಲಿ ನೆಕ್ ಅನ್ನೋದು ಮಾರ್ಕ್ ಮಾಡ್ತೀನಿ. ಆದಮೇಲೆ ಫ್ರಂಟ್ ಪಾರ್ಟಲ್ಲಿ ನಿಮ್ಗೆ ಯಾವ ರೀತಿ ನೆಕ್ ಡಿಸೈನ್ ಬೇಕು ಅದೇ ರೀತಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಫ್ರಂಟ್ ಪಾರ್ಟಿಗೋಸ್ಕರ ಮುಂದಿನ ಭಾಗದಲ್ಲಿ ಈ ರೀತಿ ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ರೌಂಡ್ ಶೇಪ್ ಇಟ್ಟಿದ್ದೀನಿ. ಇಲ್ಲಿ ಈ ತರ ನಾನು ನೆಕ್ ಡಿಸೈನ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಇದಾದ್ಮೇಲೆ ಈಗ ನೀವು ವೆಸ್ಟ್, ಚೆಸ್ಟ್, ಹಿಪ್ ಮೆಜರ್ಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು, ಇಲ್ಲಿ 34 ಇಂಚ್ ಇದೆ ಫ್ರೆಂಡ್ಸ್. 34ನ್ನ 4 ಭಾಗ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಫುಲ್ ಲೂಸೇ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿದರೆ, ನೀವು ಯಾವ ರೀತಿ ಮೆಜರ್ ಮಾಡಿದರೆ ಅದೇ ರೀತಿ ಇಡಿ. ನೀವು ಟೈಟಾಗಿ ಏನಾದರೂ ಮೆಜರ್ ಮಾಡಿದರೆ ಅದಕ್ಕೆ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಅನ್ನೋದು ಮಾಡಬೇಕಾಗುತ್ತೆ. 4ರಲ್ಲಿ 4 ಭಾಗ ಮಾಡಿದಾಗ 8.5 ಬರುತ್ತೆ. ಈ 8.5ಗೆ ನೀವು ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಅನ್ನೋದು ಮಾಡಿ. ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು ಮೆಜರ್ ಮಾಡಬೇಕಾಗುತ್ತೆ. ಡ್ರೆಸ್ಸಿಗೋಸ್ಕರ ಸೊಂಟ ಅಂದರೆ ವೆಸ್ಟ್ ಮೆಜರ್ಮೆಂಟ್ ಎಲ್ಲಿವರೆಗೂ ಮಾಡಬೇಕು ಅನ್ನೋದಿರುತ್ತೆ. ಸ್ಮಾಲ್ ಸೈಜ್ ಆದರೆ 13, 13.5 ಈ ರೀತಿ ಇಡಿ. ಮೀಡಿಯಮ್ ಸೈಜ್ ಆದರೆ 14 ಈ ರೀತಿ ಇಡಿ. ಇನ್ನೂ ಲಾರ್ಜು ಸ್ವಲ್ಪ ಫ್ಯಾಟ್ ಇದ್ದಾರೆ ಅನ್ನೋದಿದೆ, 15 ಇಂಚ್ವರೆಗೂ ಇಲ್ಲಿ ನೀವು ಇಡ್ಬೋದು. ಇಲ್ಲಿ ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನಿಲ್ಲಿ 14 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ಇದಾದಮೇಲೆ ಹಿಪ್ ಮೆಜರ್ಮೆಂಟು ಅಷ್ಟೇ. ನೀವು ಇಲ್ಲಿ ಸೈಜ್ ನೋಡಿಬಿಟ್ಟು ಹಿಪ್ ಮೆಜರ್ಮೆಂಟ್ ಅನ್ನೋದು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲಿ ನಾನು 20ವರೆಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಮಾಡಿದ್ಮೇಲೆ ಇಲ್ಲಿ 14 ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನು, 20ವರೆ ಹತ್ರ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿದ್ದೀವಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ವೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು? ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ 8.5 ಇತ್ತು. 8.5ಗೆ 1/2 ಇಂಚು ಆ್ಯಡ್ ಮಾಡಿಬಿಟ್ಟು 9 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀವಿ. ಈಗ ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟು 29 ಇದೆ ಫ್ರೆಂಡ್ಸ್. 29 ಅಂದರೆ 1 ಇಂಚ್ ಆ್ಯಡ್ ಮಾಡಿದ್ರೆ 30 ಆಗುತ್ತೆ. 30ನ್ನ 4 ಭಾಗ ಮಾಡಿ. ಅಲ್ಲಿಗೆ 30ನ್ನ 4 ಭಾಗ ಮಾಡಿದಾಗ ಎಷ್ಟು ಬರುತ್ತೆ? 7.5 ಇಂಚ್ ಅನ್ನೋದು ಬರುತ್ತೆ. ಇಲ್ಲಿ ನೀವು 7.5 ಇಂಚು ಒಂದು ಮಾರ್ಕ್ ಮಾಡಿ. ಅಂದರೆ 29 ಇದೆ, ನೀವು 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಮಾಡಿ 30 ಮಾಡಿದ್ದೀವಿ. ಇದನ್ನು 4 ಭಾಗ ಮಾಡ್ತಿದ್ದೀವಿ. ನೋಡಿ, ಇಲ್ಲಿ 7.5ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ಇದಾದಮೇಲೆ ಈಗ ಇಲ್ಲಿ ಹಿಪ್ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಸೈಜ್ಗೆ ಹಿಪ್ ಮೆಜರ್ಮೆಂಟ್ ಎಷ್ಟಿದೆ? 37 ಇಂಚ್ ಇದೆ. 37 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ, ಅಲ್ಲಿಗೆ 38 ಇಂಚ್ ಆಗುತ್ತೆ. ಈ 38 ಇಂಚನ್ನು 4 ಭಾಗ ಅನ್ನೋದು ಮಾಡಿ 9.5 ಇಂಚ್ ಅನ್ನೋದು ಬರುತ್ತೆ. ಈ 9.5 ಇಂಚನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಅರ್ಥಾಯ್ತಲ್ಲ? ನೀವು ಪ್ರತಿಯೊಂದಕ್ಕೂ ಅಷ್ಟೇ 1 ಇಂಚಷ್ಟು ಆ್ಯಡ್ ಮಾಡಿಬಿಟ್ಟು ಬಾಡಿ ಮೆಜರ್ಮೆಂಟ್ ಮಾಡಿದಾಗ 1 ಇಂಚ್ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ರೆ ನಿಮಗೆ ಡ್ರೆಸ್ ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದಿಷ್ಟು ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇದಕ್ಕೆ 2 ಇಂಚು 1.5 ಇಂಚು ನೀವು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬಿಡ್ತೀರಿ ಕ್ಲಾತು ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಚೆಸ್ಟ್ ಹತ್ರ, ವೆಸ್ಟ್ ಹತ್ರ ಮಾಡಿದ್ವಿ 2.5 ಇಂಚು. ಇದಾದಮೇಲೆ ಇಲ್ಲಿ ಹಿಪ್ ಮೆಜರ್ಮೆಂಟ್ ಹತ್ರ ಬಂದಾಗ 1 ಇಂಚಷ್ಟೇ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ಕ್ಲಾತನ್ನು ಫೋಲ್ಡ್ ಮಾಡೋದ್ರಿಂದ 1 ಇಂಚಷ್ಟೇ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿ ನೀವು ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋದಕ್ಕೂ ಮೊದಲು ಇಲ್ಲೇನು ಮಾಡ್ತೀವಿ, ಇಲ್ಲಿಂದ ಒಂದು 2.5 ಇಂಚು 3 ಇಂಚ್ವರೆಗೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಆಮೇಲೆ ನೀವು ಕರ್ವ್ ಶೇಪ್ ತೆಗ್ದಿದ್ದೀರಾ ಅಂದರೆ ನಿಮಗೆ ಇಲ್ಲಿ ಡ್ರೆಸ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಚೆಸ್ಟ್ ಪ್ಯಾಂಟ್ ಹತ್ರ ಟೈಟ್ ಅನ್ನೋದು ಬರೋದಿಲ್ಲ, ಇಲ್ಲ ಅಂದರೆ ಈ ಪಾರ್ಟಾಗಿ ನಿಮಗೆ ಟೈಟ್ ಅನ್ನೋದು ಬರುತ್ತೆ. ಅದರಿಂದ ಇಲ್ಲಿ ನಾನು 2.5 ಇಂಚ್ವರೆಗೂ ಲೆಂತ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 2.5 ಇಲ್ಲ 3 ಇಂಚ್ವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಮಾಡಿಬಿಟ್ಟು ಸೇಮ್ ನೀವು ಅಲ್ಲಿ ಮೇಲ್ಗಡೆ ಎಷ್ಟು ಮಾರ್ಕ್ ಮಾಡಿದ್ರಿ 9 ಇಂಚಲ್ಲ, ಸೇಮ್ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಮಾರ್ಕ್ ಮಾಡಿ. ಸ್ಟ್ರೈಟ್ ಲೈನ್ ಬಂದು ಆಮೇಲೆ ನೀವು ಇಲ್ಲಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಒಂದು ಮಾರ್ಕ್ ಮಾಡಿ. ಸೇಮ್ ಇಲ್ಲೂ ಅಷ್ಟು, ಇಲ್ಲ ಅಂದರೆ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗುತ್ತೆ. ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ನೋಡಿ ಈ ಕಡೆ ಒಂದು ಪಾಯಿಂಟು, ಇಲ್ಲಿಂದ ಇಲ್ಲಿಗೊಂದು ಪಾಯಿಂಟು. ಸೇಮ್ ಅದೇ ರೀತಿ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿಂದ ಇಲ್ಲಿಗೆ ಈ ಕಡೆ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇಲ್ಲಿ ನೀವು ಈ ರೀತಿ ಸ್ಟ್ರೈಟಾಗಿ ಲೈನ್ ತಗೊಳ್ಳದೆ ಸ್ವಲ್ಪ ಈ ರೀತಿ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ರೌಂಡಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಆವಾಗ ನಿಮಗೆ ಇಲ್ಲಿ ಡ್ರೆಸ್ ಅನ್ನೋದು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ರೌಂಡ್ ಶೇಪಲ್ಲಿ ಕರ್ವ್ ಶೇಪಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಈಗ ಇದನ್ನು ಮಾರ್ಕ್ ಮಾಡಿದ್ವಿ. ಈಗ ಇದನ್ನು ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡಿ. ಡ್ರೆಸ್ಸಿಗೆ 1 ಇಂಚ್ ಮಾರ್ಕ್ ಮಾಡಿ. ಇಲ್ಲಿ 6.5 ಇದೆಯಲ್ಲ, 6.5ಲಿ ನೀವು ನೋಡಿ ಇಲ್ಲಿ 1/4 ಇಂಚಷ್ಟು ಕಡಿಮೆ ಮಾಡಿ. ಇಲ್ಲಿ 1/4 ಇಂಚಷ್ಟು ಮಾಡಿಬಿಟ್ಟು ಈ ನೆಕ್ಕಿಂದ ಇಲ್ಲಿವರೆಗೂ ಈ ರೀತಿ ಕ್ರಾಸಲ್ಲಿ ಲೈನ್ ಹಾಕಿ ಕಟ್ ಮಾಡಿಬಿಡಿ ಅದನ್ನು. ಇದಾದಮೇಲೆ ಇಲ್ಲಿಂದ ಇಲ್ಲೆಷ್ಟಿದೆ ಅದನ್ನು ನೋಡಿ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡಿ. ಈ ರೀತಿ ನಾವು ಕರ್ವ್ ಶೇಪ್ ಅನ್ನು ಡ್ರಾ ಮಾಡಿದೀವಿ. ಈಗ ಮೇಲ್ಗಡೆ ಇದೆಲ್ಲ ಆಯ್ತು, ವೆಸ್ಟ್, ಚೆಸ್ಟ್, ಹಿಪ್ ಎಲ್ಲ ಮೆಜರ್ ಅನ್ನೋದು ಮಾಡಿದ್ವಿ. ಇದು ಮಾರ್ಕಿಂಗ್ ಆಯಿತು. ಈಗ ಕೆಳಗಡೆ ನಾವು ಮಾರ್ಕಿಂಗ್ ಅನ್ನೋದು ಮಾಡೋಣ. ಇಲ್ಲಿ ಕೆಳಗಡೆ ಇರುತ್ತಲ್ಲ, ನಾವು ಇಲ್ಲಿ ಲೆಂತ್ ಅನ್ನೋದು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಏನು ಮಾಡಬೇಕು, ನಿಮ್ಗೆ ಇಲ್ಲಿ ಅಗಲ ಎಷ್ಟು ಬೇಕು ಅನ್ನೋದು ನೋಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ 20, 21, 22 ಇಂಚೆ ಇರುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಮೇಲೆ ಜಾಸ್ತಿ ಅಗಲ ಇಡೋದಿಲ್ಲ ಯಾರೋ ಡ್ರೆಸ್ಸಿಗೆ. ಇಲ್ಲಿ ನಾನು 11 ಇಂಚು ಅಂದರೆ 22 ಇಂಚ್ ಅನ್ನೋದು ಮಾರ್ಕ್ ಮಾಡ್ತೀನಿ. ಫೋಲ್ಡಿಂಗ್ಗೋಸ್ಕರ 1 ಇಂಚಷ್ಟು ಮಾರ್ಕಿಂಗು, ಸೈಡಲ್ಲಿ ಫೋಲ್ಡ್ ಮಾಡ್ತೀವಲ್ಲ, ಫೋಲ್ಡಿಂಗ್ಗೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿದ್ದೀವಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಒಂದು ಲೈನ್ ಮಾಡಬೇಕಾಗುತ್ತೆ ನೋಡಿ. ಇದಿಷ್ಟ ಡ್ರೆಸ್ ಮೆಜರ್ಮೆಂಟ್ ಅನ್ನೋದು. ಇಲ್ಲಿ ಡ್ರೆಸ್ಸಿಗೆ ಬೇಕಿರೋದು ಶೋಲ್ಡರು ಮತ್ತು ಹಾರ್ಮ್ ಡೌನ್, ಹಿಪ್ಪು, ವೆಸ್ಟ್, ಆಮೇಲೆ ಚೆಸ್ಟ್. ಇವಿಷ್ಟು ಕರೆಕ್ಟ್ ಇದ್ದರೆ ನೀವು ಇಲ್ಲಿ ಕರೆಕ್ಟಾಗಿ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. ಓಕೆ, ಇದಿಷ್ಟು ಟಾಪು. ಈಗ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನಾವು ಟಾಪನ್ನು ಮಾರ್ಕ್ ಮಾಡಿದ್ವಲ್ಲ, ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ ಫ್ರೆಂಡ್ಸ್. ಈ ರೀತಿ ನಾವು ಟಾಪನ್ನು ಕಟ್ ಮಾಡಿದ್ವಿ. ಈ ರೀತಿ ಕಟಿಂಗ್ ಆದಮೇಲೆ ನೆಕ್ಕಿಲ್ಲಿ ಕಟ್ ಮಾಡಿಲ್ಲ, ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನೆಕ್ಕನ್ನು ಕಟ್ ಮಾಡ್ತೀನಿ. ಇಲ್ಲಿ 3 ಇಂಚ್ ನೆಕ್ ಇಟ್ಟಿರ್ತೀವಲ್ಲ, ಅಲ್ಲಿ ಒಂಟಾಕಿ ಇಟ್ಬಿಡಿ, ಫಿಟ್ಟಿಂಗ್ ಮಾರ್ಜಿನ್ ಕಡೆ ಹೊಂಟಾಕಿ ಇಟ್ಬಿಡಿ. ಅದೇ ರೀತಿ ಇಲ್ಲಿ ಹಿಪ್ ವೆಸ್ಟ್ ಮೆಜರ್ಮೆಂಟ್ ಮಾಡಿರ್ತೀರಲ್ಲ, ಸೊಂಟದ ಸುತ್ತಾಗುತ್ತೆ, ಇಲ್ಲಿ ಒಂಟಾಕು ಹಿಪ್ ಮೆಜರ್ಮೆಂಟ್ ಹತ್ರ ಒಂಟಾಕಿ ಇಟ್ಬಿಡಿ. ಈ ರೀತಿ ನೀವು ಇಟ್ಟಾಗ ಏನಾಗುತ್ತೆ, ನೀವು ಲೈನಿಂಗ್ ಜಾಯಿಂಟ್ ಮಾಡಬೇಕಾದ್ರೆ, ಫಿಟ್ಟಿಂಗ್ ಹಿಡಿಬೇಕಾದ್ರೆ ಈ ಪಾಯಿಂಟ್ಸ್ ಒಂದೇ ಕಡೆ ಬರಬೇಕು. ಆವಾಗ ಇಲ್ಲಿ ಶೇಪ್, ಡ್ರೆಸ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಪಾಯಿಂಟ್ಸು ಕರೆಕ್ಟಾಗಿದ್ದಾಗ. ಅದರಿಂದ ಇಲ್ಲಿ ನೀವು ಟಕ್ಸ್ ಅನ್ನೋದು ಇಟ್ಬಿಟ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೂ ಒಂದು ನಾನು ಮಿಸ್ಟೇಕ್ ಮಾಡಿದೆ, ಇದು ಡ್ರೆಸ್ ಲೆಂತ್ 35 ಇಂಚಿದೆ. ನಾನು ಇಲ್ಲಿ ಲೈನಿಂಗ್ ಹಾಕಿರೋದ್ರಿಂದ ಕರೆಕ್ಟಾಗಿ 35 ಇಂಚೆ ಇಟ್ಟು ನಾನು ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಲೈನಿಂಗ್ ಕಡಿಮೆ ಮಾಡಬೇಕಿತ್ತು. ನಾನು ಕರೆಕ್ಟಾಗಿ 35 ಇಂಚೆ ಇಟ್ಟು 1.5 ಇಂಚ್ ಅನ್ನೋದು ಬಿಟ್ಟಿದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಈ 1.5 ಇಂಚನ್ನ ಕಟ್ ಮಾಡ್ತೀನಿ. ಆಗೇನಾಗುತ್ತೆ, ನಿಮಗೆ ಡ್ರೆಸ್ ಲೆಂತ್ 35 ಇಂಚ್ ಇರೋದ್ರಿಂದ ಲೈನಿಂಗ್ 1 ಇಂಚಷ್ಟು ನಾನು ಕಡಿಮೆ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಲೈನಿಂಗನ್ನು ಈ ರೀತಿ ನಾನು ಕಟ್ ಮಾಡಿದ್ದೀನಿ. ಇದನ್ನು ಕಟ್ ಮಾಡಿದ್ವಲ್ಲ, ಈಗ ಇದನ್ನೆಲ್ಲ ಮೈನ್ ಫ್ಯಾಬ್ರಿಕ್ ಮಾಡಿಟ್ಟು ಈಗ ಕಟಿಂಗ್ ಅನ್ನೋದು ಮಾಡೋಣ ನೋಡಿ. ಈ ಡ್ರೆಸ್ಸನ್ನು ಏನು ಮಾಡಬೇಕು, ನೀವು ಡಬಲ್ ಸಲ ಕಟ್ ಮಾಡಬೇಕಾಗುತ್ತೆ. ಫ್ರಂಟೇ ಒಂದು ಸಲ, ಬ್ಯಾಕೇ ಒಂದು ಸಲ ಕಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ಈ ಕಡೆ ಫ್ರಂಟ್ ಕಡೆಯಿಂದ ಕೊಟ್ಟಿದ್ರೆ, ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಎರಡೂ ಒಂದೇ ಸಲ ಕಟಿಂಗ್ ಅನ್ನೋದು ಮಾಡೋದಕ್ಕಾಗೋದಿಲ್ಲ. ಅದರಿಂದ ನೀವೇನು ಮಾಡ್ತೀರಿ, ಈಗ ಈ ಕ್ಲಾತ್ ಇರುತ್ತಲ್ಲ, ಇದನ್ನು ಡಬಲ್ ಫೋಲ್ಡ್ ಹಾಕ್ಬಿಟ್ಟು ಮೈನ್ ಫ್ಯಾಬ್ರಿಕ್ಕು ಫಸ್ಟ್ ಒಂದೇ ಇಲ್ಲಿ ಬಾರ್ಡ್ರ್ ಇರುತ್ತಲ್ಲ, ಬಾರ್ಡರ್ವರೆಗೂ ಈ ರೀತಿ ನೀವು ಡಬಲ್ ಫೋಲ್ಡ್ ಹಾಕ್ಬಿಟ್ಟು ಒಂದು ಪಾರ್ಟನ್ನು ಕಟ್ ಮಾಡಿ. ಇದಾದಮೇಲೆ ನೀವು ಇನ್ನೊಂದು ಪಾರ್ಟನ್ನು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಬಾರ್ಡರ್ ಅನ್ನೋದು ನಮಗೆ ಬರಬೇಕಾಗುತ್ತೆ ನೋಡಿ. ಇಲ್ಲಿ ರೀತಿ ಹಿಡಿದು ಕೆಳಗಡೆಯಿಂದ ಮೊದಲು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿ. ಆಮೇಲೆ ಫ್ರಂಟ್ ಪಾರ್ಟಲ್ಲಿ ನಾವಿನ್ನೂ ಹಾರ್ಮ್ ಹೋಲ್ ಕಟಿಂಗ್ ಮಾಡಿಲ್ಲ, ಅದನ್ನೊಂದು ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಲೈನಿಂಗಲ್ಲಿ. ಅದನ್ನು ನಾನು ಇನ್ನೂ ಮಾಡಿಲ್ಲ. ಈ ರೀತಿ ಹಿಡಿದು ನೋಡಿ, ಈ ಕ್ಲಾತನ್ನು ಇಟ್ಟು ನೋಡಿ, ಈ ಕ್ಲಾತನ್ನು ಇಲ್ಲಿ ಕರೆಕ್ಟಾಗಿ ಹಿಡೀರಿ ನೋಡಿ. ಇಲ್ಲಿ ಕರೆಕ್ಟಾಗಿ ಹಿಡಿದು ಇದು ಲೆಂತ್ ಎಷ್ಟಿದೆ ಅಂತ ನೋಡಿ. ನೋಡಿ ಇಲ್ಲಿವರೆಗೂ ಲೆಂತ್ ಬರುತ್ತೆ. ಈ ಲೆಂತನ್ನು ಕರೆಕ್ಟಾಗಿ ನೋಡಿಬಿಟ್ಟು ಇಲ್ಲಿ ನೀವು ಕಟಿಂಗ್ ಅನ್ನೋದು ಮಾಡಿ. ಸೇಮ್ ಎರಡೂ ಕಡೆನೂ ನೀವು ಇದು ಬಾರ್ಡ್ರ್ ಬರುತ್ತಲ್ಲ, ಎರಡೂ ಕಡೆ ಸೇಮ್ ಇದೇ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿ ಇಟ್ಟಿರಿ. ಈಗ ಫ್ರಂಟ್ ಪಾರ್ಟಲ್ಲಿ ನಾವಿಲ್ಲಿ ಹಾರ್ಮೋನ್ ರೌಂಡನ್ನು ಕಟ್ ಮಾಡಿಲ್ಲ. ಬ್ಯಾಕ್ ಯಾವ ರೀತಿ ಇದ್ದರೆ ಅದೇ ರೀತಿ ಇಲ್ಲಿ ನಾವು ಕಟ್ ಮಾಡಿದ್ದೀವಿ. ಇಲ್ಲಿ ಫ್ರಂಟು ಬ್ಯಾಕು ಕೂಡ ಬರೋದ್ರಿಂದ ಇಲ್ಲಿ 1 ಇಂಚ್ ಇಟ್ಟಿದ್ವಲ್ಲ, ಇಲ್ಲಿ 1 ಇಂಚಲ್ಲಿ ಒಂದು 1/2 ಇಂಚಷ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ 1/2 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಫ್ರಂಟಲ್ಲಿ ಕರ್ವ್ ಶೇಪ್ ಅನ್ನೋದು ಡ್ರಾ ಮಾಡಿ ನೋಡಿ. ಈ ರೀತಿ ಈ ಫ್ರಂಟಲ್ಲಿ ಕರ್ವ್ ಶೇಪನ್ನು ಕಟ್ ಮಾಡಿಬಿಟ್ಟು ಇದು ಫ್ರಂಟು, ಆಮೇಲೆ ಇದು ಒಳಗಡೆ, ಇದು ಬ್ಯಾಕು, ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿಬಿಟ್ಟಿರಿ ನೋಡಿ. ಇಲ್ಲಿ ನಾವು ಡ್ರೆಸ್ ಟಾಪನ್ನು ಕಟ್ ಮಾಡಿದ್ದೀವಿ, ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಎಕ್ಸ್ಟ್ರಾ ಕ್ಲಾತ್ ಅನ್ನೋದೇ ಕಟ್ ಮಾಡಿದ್ದೀವಿ. ಇಲ್ಲಿ ಸ್ಟಿಚ್ ಆದಮೇಲೆ ನಾವು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡೋಣ. ಇಲ್ಲಿ ಹಾರ್ಮೋಲ್ ಸರ್ಕಲ್ ಅನ್ನೊಂದು ಕಟ್ ಮಾಡಿ, ಅದೇ ರೀತಿ ಫ್ರಂಟು ಬ್ಯಾಕ್ ಇಲ್ಲಿ ಕಟಿಂಗ್ ಆಯಿತು. ಈಗ ಸ್ಲೀವ್ಸನ್ನು ಕಟ್ ಮಾಡೋಣ. ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಇಲ್ಲಿ ಒಂದು ಸಲ ಹಾರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡಿ ಕಂಪಲ್ಸರಿ. ಯಾಕೆಂದರೆ ಸ್ಲೀವ್ಸ್ ಕರೆಕ್ಟಾಗಿ ಕಟ್ ಮಾಡಬೇಕು ಅಂದರೆ ನಿಮ್ಗೆ ಇಲ್ಲಿ ಹಾರ್ಮ್ ರೌಂಡ್ ಅನ್ನೋದು ಗೊತ್ತಿದ್ದರೆ, ನಿಮಗೆ ಕ್ಲಾತ್ ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಿದ್ದರೆ ಕರೆಕ್ಟಾಗಿ ಕಟ್ ಮಾಡ್ಬೋದು. ಈ ರೀತಿ ನೀವು ನೋಡಿದ್ಮೇಲೆ ಇಲ್ಲಿ 10 ಇಂಚ್ ಅನ್ನೋದು ಹಾರ್ಮ್ ರೌಂಡ್ ಬೇಕಾಗುತ್ತೆ ಫ್ರೆಂಡ್ಸ್. ಲೈನಿಂಗನ್ನು ಹಿಡಿದೇ ಇಲ್ಲಿ ನಾವು ಮೈನ್ ಫ್ಯಾಬ್ರಿಕನ್ನು ಅಷ್ಟೇ ಇಲ್ಲಿ ಹಿಟ್ಟು ನಾವು ಕಟಿಂಗ್ ಅನ್ನೋದು ಮಾಡ್ತಿದ್ದೀವಿ. ಈ ರೀತಿ ಕ್ಲಾತ್ ತಗೊಂಡಾಗ ನೋಡಿ, ಇದು ಈ ಸೈಡು ಇದು ಬಾರ್ಡರ್ ಅನ್ನೋದು ಎರಡೂ ಕಡೆ ಸ್ಲೀವ್ಸಿಗೆ ಜಾಯಿಂಟ್ ಮಾಡ್ತೀವಿ ಫ್ರೆಂಡ್ಸ್. ಅದರಿಂದ ಇದನ್ನು ಬಿಟ್ಟು ನಾವು ಇಲ್ಲಿ ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಸ್ಲೀವ್ಸಿಗೋಸ್ಕರ. ಈಗ ಈ ಕ್ಲಾತನ್ನು ಈ ರೀತಿ ಡಬಲ್ ಫೋಲ್ಡ್ ಅನ್ನೋದು ಹಾಕಿ ನೋಡಬೇಕಾಗುತ್ತೆ. ನಿಮ್ಮ ಸ್ಲೀವ್ಸ್ ಲೆಂತ್ ಎಷ್ಟು ಇದ್ದರೆ ಅಷ್ಟನ್ನು ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ನೋಡಿ ಮಾರ್ಕ್ ಮಾಡಬೇಕು ಅಂದ್ರೆ ಇಲ್ಲಿ ಕೆಳಗಡೆಯಿಂದ ಇದು ಕ್ಲಾತ್ ಅನ್ನೋದು ವೇರಿಯೇಷನ್ ಇದೆ ಅದರಿಂದ ನಾನು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿಬಿಟ್ಟು ಇದನ್ನ ನಾನು ಕಟ್ ಮಾಡ್ತೀನಿ ಇದಾದ್ಮೇಲೆ ಫೋಲ್ಡಿಂಗ್ ಗೋಸ್ಕರ 1 ಇಂಚ್ ಅಷ್ಟು ಕ್ಲಾತ್ ಅನ್ನೋದು ಬಿಡಬೇಕಾಗುತ್ತೆ ಇದು ಬಾರ್ಡರ್ ಇರ್ತೀವಲ್ಲ ಅಲ್ಲಿ ಬಾರ್ಡರ್ ಅಲ್ಲಿ ನಾವು ಕಟಿಂಗ್ ಮಾಡೋಣ ಇಲ್ಲಿ ಸ್ಲೀವ್ಸ್ ಲೆಂತ್ 17 ಇಂಚ್ ಇದೆ 17 ಇಂಚ್ ಅಂದ್ರೆ ಇಲ್ಲಿ ನಮಗೆ ನೋಡಿ 17 ಇಂಚ್ ಬರಲ್ಲ ಇಲ್ಲಿ ಕರೆಕ್ಟ್ ಆಗಿ 12 ಇಂಚ್ ಅನ್ನೋದೇ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಕ್ಲಾತ್ 12 ಇಂಚ್ ವರೆಗೂ ನಿಮಗೆ ಲೆಂತ್ ಅನ್ನೋದು ಬರುತ್ತೆ ಇನ್ನು 5 ಇಂಚ್ ಅನ್ನೋದು ಬೇಕಾಗುತ್ತೆ ಈ 5 ಇಂಚ್ಗೆ ನೋಡಿ ಇಲ್ಲಿ ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡೋಣ ಇಲ್ಲಿ ಬಾರ್ಡರ್ ನೋಡಿ 5.5 ಇಂಚ್ ಇದೆ ಅಲ್ಲಿಗೆ ಸ್ಟಿಚಿಂಗ್ ಸೇರಿ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಇದು ಬಾರ್ಡರ್ 5.5 ಇಂಚ್ ಇರೋದ್ರಿಂದ ಇಲ್ಲಿ ನಾನು 17 ಇಂಚಲ್ಲಿ ಟೋಟಲ್ ಆಗಿ ಅಲ್ಲಿ 5.5 ತೆಗೆದು 12 ಇಂಚ್ ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ ಇಲ್ಲಿ 12 ಇಂಚ್ ಹತ್ರ ಲೆಂತ್ ಅನ್ನೋದು ಮಾರ್ಕ್ ಮಾಡಿ ಸೇಮ್ ಇಲ್ಲೂ ಅಷ್ಟೇ ನೀವು 12 ಇಂಚ್ ಹತ್ರ ಒಂದು ಲೆಂತ್ ಮಾರ್ಕ್ ಮಾಡಿ ಇಲ್ಲಿ ಸ್ಲೀವ್ಸ್ ಲೂಸು 10 ಇಂಚ್ ಇದೆ ಫ್ರೆಂಡ್ಸ್ ಇಲ್ಲಿ 10 ಇಂಚು ಅಂದರೆ ಅಲ್ಲಿಗೆ 5 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ 5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ಗಾಗಿ 2 ಇಂಚ್ ಅನ್ನೋದು ಮಾರ್ಕ್ ಮಾಡಿ ಇದಾದಮೇಲೆ ಇಲ್ಲಿ ಡೌನ್ ಅನ್ನೋದು ತೆಗಿಯೋಣ ಇಲ್ಲಿ ಸ್ಲೀವ್ಸ್ ಡೌನು 3.5 ಇಂಚ್ವರೆಗೂ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಹಾರ್ಮ್ ರೌಂಡ್ ಅನ್ನೋ ಚೆಕ್ ಮಾಡಿದ್ರಲ್ಲ ಟೋಟಲ್ 10 ಇಂಚ್ ಇತ್ತು ಅಲ್ಲಿಗೆ ನೀವು ಟಕ್ಸ್ ಇಟ್ಟಿರೋ ಕಡೆ 8 ಇಂಚ್ ಇತ್ತು 8 ಇಂಚಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು 7.5 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ ಇದಾದಮೇಲೆ ಇಲ್ಲಿಂದ ಇಲ್ಲಿಗೂ ನೀವು 2 ಇಂಚ್ ಅನ್ನೋದು ಮಾರ್ಕ್ ಮಾಡಿ ಇಲ್ಲಿಂದ ಈಗ ಸ್ಲೀವ್ಸನ್ನ ಸ್ಟ್ರೈಟಾಗಿ ಲೈನ್ ಹಾಕಿ ಇಲ್ಲಿ 1.5 ಇಂಚ್ಗೆ ಒಂದು ಮಾರ್ಕಿಂಗು ಅದೇ ರೀತಿ ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡಿ ಕರೆಕ್ಟಾಗಿ ಇಲ್ಲಿ ಹಾರ್ಮ್ ಡೌನ್ ಅನ್ನೋದು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ ನೀವು ಇಲ್ಲ ಅಂದರೆ ಸ್ಲೀವ್ಸ್ ರಿಂಕಲ್ ಅನ್ನೋದು ಬರುತ್ತೆ ಈ ರೀತಿ ಹಾರ್ಮ್ ಡೌನನ್ನು ನೀವು ಮಾರ್ಕಿಂಗ್ ಮಾಡಿದ್ಮೇಲೆ ಇಲ್ಲಿ 1 ಇಂಚಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡಿ ಇಲ್ಲಿ ಕರೆಕ್ಟ್ ಮಿಡಲ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ 1/2 ಇಂಚ್ ಅಷ್ಟು ನೋಡಿ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡಿ ಈಗ ಶೇಪ್ ಅನ್ನೋದು ಡ್ರಾ ಮಾಡಿ ಇದು ಫ್ರಂಟ್ ಶೇಪ್ ಬರುತ್ತೆ ಇದು ಬ್ಯಾಕ್ ಶೇಪ್ ಅನ್ನೋದು ಬರುತ್ತೆ ಈಗ ಸ್ಲೀವ್ಸನ್ನು ಈ ರೀತಿ ಮಾರ್ಕ್ ಮಾಡಿದ್ವಲ್ಲ ಈಗ ಸ್ಲೀವ್ಸನ್ನು ಕಟ್ ಮಾಡಿ ನೋಡಿ ಇಲ್ಲಿ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿವಿ ಇಲ್ಲಿ ಫ್ರಂಟ್ ಶೇಪ್ನು ಕಟ್ ಮಾಡಿ ಇಲ್ಲಿ ಟಕ್ಸ್ ಅನ್ನೋದು ಇಟ್ಟಿದ್ದೀವಿ ಈ ರೀತಿ ಸ್ಲೀವ್ಸ್ ಕಟಿಂಗ್ ಆದಮೇಲೆ ಈಗ ನೋಡಿ ತೋರಿಸ್ತೀವಿ ಬಾರ್ಡರ್ ಅನ್ನೋದು 4 ಕಡೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸೈಡು ಆ ಸೈಡು ಕೂಡ ಈ ರೀತಿ ಕೊಟ್ಟಿದ್ದಾರೆ ಈ ಬಾರ್ಡರ್ ಪೀಸನ್ನೆಲ್ಲ ನೀವು ಕಟ್ ಮಾಡಿ ಆಮೇಲೆ ನೀವು ಕರೆಕ್ಟಾಗಿ ಲೆಂತ್ ಅನ್ನೋದಿಲ್ಲಿ ಮಾರ್ಕ್ ಮಾಡ್ಬೋದು ಕಟ್ ಮಾಡಿದ್ವಿ ನೋಡಿ ಇಲ್ಲೂ ನಿಮಗೆ 2 ಪೀಸ್ ಅನ್ನೋದು ಬರುತ್ತೆ ಇವೆರಡನ್ನೂ ನೀವು ಜಾಯಿಂಟ್ ಮಾಡೇ ಇಲ್ಲಿ ಸ್ಲೀವ್ಸ್ಗೆ ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಸ್ಲೀವ್ಸಿಗೋಸ್ಕರ ಈ ಕ್ಲಾತ್ 4 ಪೀಸ್ ಅನ್ನೋದಿದೆ ನಿಮಗೆ ಇಲ್ಲಿ ಕರೆಕ್ಟಾಗಿ ಕೊಟ್ಟಿಲ್ಲ ಇಲ್ಲಿ ಡ್ರೆಸ್ಸಲ್ಲಿ ನೋಡಿ ಈ ರೀತಿ 4 ಪೀಸ್ ಅನ್ನೋದು ಬರುತ್ತೆ ಸ್ಲೀವ್ಸ್ ಕ್ಲಾತ್ ಇದನ್ನು ಈಗ ನೀವೇನು ಮಾಡಬೇಕು ಈ 2 ಪೀಸನ್ನು ಈ 2 ಪೀಸ್ ಇರುತ್ತಲ್ಲ 4 ಪೀಸನ್ನ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ನೀವು ಸ್ಲೀವ್ಸ್ ಹತ್ರ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಆ ರೀತಿ ಮಾಡಿದಾಗ ನಿಮಗೆ ಕರೆಕ್ಟ್ ಸ್ಲೀವ್ಸ್ ಲೆಂತ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ಸ್ಟಿಚ್ ಮಾಡಿ ಇಲ್ಲಿ ಫೋಲ್ಡ್ ಮಾಡಿದಾಗ ನಿಮಗೆ ಸ್ಲೀವ್ಸ್ ಲೆಂತ್ 17 ಇಂಚ್ ಬೇಕಲ್ಲ ಕರೆಕ್ಟಾಗಿ ಇಲ್ಲಿ ಮೇಲ್ಗಡೆಯಿಂದ 17 ಇಂಚ್ ಅನ್ನೋದು ನಿಮಗೆ ಕರೆಕ್ಟಾಗಿ ಫೋಲ್ಡಿಂಗು ಆಗಿ ನಿಮ್ಗೆ 17 ಇಂಚ್ ಅನ್ನೋದು ಬರುತ್ತೆ ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಕಟ್ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ಡ್ರೆಸ್ಸಿನ ಯಾವ ರೀತಿ ಕಟ್ ಮಾಡಬೇಕು ಈ ರೀತಿ ನಿಮಗೆ ಸ್ಲೀವ್ಸ್ ಕ್ಲಾತ್ ಇರ್ಬೋದು ಬಾರ್ಡರ್ ಇರ್ಬೋದು ಈ ರೀತಿ ಅಟ್ಯಾಚ್ ಮಾಡಿ ಕೊಟ್ಟಾಗ ನೀವು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ